ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಸೊ ಫೈನಲ್ ಆಗಿ ಮಿಟ್ರೋನ್ ಅಪ್ಲಿಕೇಶನ್ ಡಿಲೀಟ್ ಆಗಿದೆ ಪ್ಲೇಸ್ಟೋರ್ ಇಂದ. ಸೊ ಏನಕ್ಕೆ ಈ ಒಂದು ಅಪ್ಲಿಕೇಶನ್ನ ರಿಮೂವ್ ಮಾಡಿದ್ರು, ಏನಕ್ಕೆ ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆದನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ವಿಡಿಯೋ ಸರ್. ದಯವಿಟ್ಟು ಇವಾಗಲೇ ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಹೋಗಿ ಬೇಗ ಒಂದು ಲೈಕ್ನ ಮಾಡಿಬಿಡಿ. ಓಕೆ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಈ ಒಂದು ವಿಡಿಯೋನ ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ತುಂಬ ಜನ ಮಿಟ್ರೋನ್ ಆ್ಯಪ್ನ ತುಂಬ ಜನ ಇನ್ಸ್ಟಾಲ್ ಮಾಡ್ಕೊಂಡಿರೋರು ಕೂಡ ಇರ್ತಾರೆ ನಂಬಿಕೊಂಡು. ಸೊ ಅವ್ರಿಗೆ ವಿಷಯ ಗೊತ್ತಾಗಬೇಕು ಅಂತಂದರೆ ನೀವು ಶೇರ್ ಮಾಡಿ ಲಿಂಕ್ನ. ಸೊ ಅವರು ಅದರಿಂದ ಲಾಗ್ಔಟ್ ಆಗಿ ಅಕೌಂಟ್ನ ಡಿಲೀಟ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡ್ತಾರೆ. ಓಕೆ, ಸೊ ಇನ್ನು ಮುಂದೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗಲ್ಲ. ಏನಕ್ಕೆ ಇದು ಪರ್ಮನೆಂಟಾಗಿ ಬ್ಯಾನ್ ಆಯಿತು ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳೋದಾದರೆ, ಈ ಒಂದು ಅಪ್ಲಿಕೇಶನ್ ಯಾವಾಗ ಜಾಸ್ತಿ ನ್ಯೂಸ್ ಆಗಿದೆ ಯಾವಾಗಪ್ಪ ಅಂತಂದರೆ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್. ಓಕೆ, ಸೊ ಈ ಥರ ಒಂದು ಯುದ್ಧ ನಡೀತಾ ಇತ್ತು. ಸೊ ಆ ಯುದ್ಧದ ಮಧ್ಯದಲ್ಲಿ ಬಂದಂಥ ಮಿಟ್ರೋನ್ ಆ್ಯಪ್ ಭಾರತ ದೇಶದ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು, ಸೊ ತುಂಬ ಒಳ್ಳೆ ಪ್ರಮೋಷನ್ನ ತಗೊಳ್ತು ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಇಂಡಿಯಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ತುಂಬ ಜನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಟ್ ಇದ್ರ ಕತೆ ಯಾವಾಗ ಹೊರಗಡೆ ಬಂದಿತ್ತು ಅಂತಂದರೆ ಇವಾಗ ಒಂದು ವಾರ ಆಯಿತು, ಒಂದು 4-5 ದಿನ ಆಯಿತು ಹಂಗೆ ನೋಡೋಕೆ ಹೋದರೆ. ಸೊ 4-5 ದಿನದಲ್ಲಿ ಅದರ ಸೀಕ್ರೆಟ್ಸ್ ಎಲ್ಲ ಹೊರಗಡೆ ಬಂತು. ಓಕೆ, ಸೊ ಏನು ಬಂತು ಅಂತಂದರೆ, ಈ ಒಂದು ಅಪ್ಲಿಕೇಶನ್ ಮೊದಲನೇದಾಗಿ ಭಾರತದ ಅಪ್ಲಿಕೇಶನ್ ಅಲ್ಲ ಅಂತ. ಓಕೆ, ಅದೊಂದು. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹೆಂಗೆ ಬಂತು ಅಂತ ನೀವು ಕೇಳೋದಾದರೆ, ಈ ಒಂದು ಅಪ್ಲಿಕೇಶನ್ ಕ್ಯೂ ಬಾಕ್ಸ್ ಅನ್ನೋ ಒಂದು ಕಂಪ್ನಿಲಿ ಪಾಕಿಸ್ತಾನದಲ್ಲಿ ತಯಾರಾಗಿರುವಂಥ ಒಂದು ಅಪ್ಲಿಕೇಶನ್. ಅದನ್ನು ಕೂಡ ಇದು ಹೊಸ್ದಾಗೇನು ಕ್ರಿಯೇಟ್ ಆಗಿಲ್ಲ. ಓಕೆ, ಒಂದು ಸೋರ್ಸ್ ಕೋಡ್ನ ತೊಗೊಂಡಿವರು ಮತ್ತೆ ರೀಬಿಲ್ಡ್ ಮಾಡ್ಕೊಂಡಿದ್ದಾರೆ. ಯಾವುದ್ರ ಸೋರ್ಸ್ ಕೋಡ್ನ ತೊಗೊಂಡಿದ್ದಾರೆ ಅಂತಂದರೆ ಟಿಕ್ ಕಿಕ್ ಅಂತ ಒಂದು ಅಪ್ಲಿಕೇಶನ್ ಇತ್ತು. ಓಕೆ, ಅದಕ್ಕೆ ಕೂಡ ಸೇಮ್ ಟಿಕ್ಟಾಕ್ ವೀಡಿಯೋಸ್ ಮಾಡೋ ಥರನೇ. ಸೊ ಅದ್ರ ಸೋರ್ಸ್ ಕೋಡ್ನ ತೊಗೊಂಡು ಇವರು ಯೂಸ್ ಮಾಡಿಕೊಂಡು ಸೇಮ್ ಟಿಕ್ ಕಿಕ್ನೇ ಇವರು ರೀಬಿಲ್ಡ್ ಮಾಡಿದ್ದಾರೆ ಅಷ್ಟೇ. ಓಕೆ, ಮಿಟ್ರೋನ್ ಅಂತ ಹೇಳ್ಬಿಟ್ಟು ಒಂದು ಭಾರತದ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲ ಕಡೆ ವೈರಲ್ ಮಾಡಿದ್ದಾರೆ. ಸೊ ತುಂಬ ಜನ ಇಂಡಿಯಾ ಅಪ್ಲಿಕೇಶನ್ ಅಂದ್ಕೊಂಡು ತುಂಬ ಜನ ಡೌನ್ಲೋಡ್ ಮಾಡ್ಕೊಂಡಿದ್ರು. ಅದರಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ. ಯಾಕೆ ಅಂತಂದರೆ ನ್ಯೂಸ್ ಹಂಗಿತ್ತು ಆ ಟೈಮಲ್ಲಿ, ಆ ಥರ ನ್ಯೂಸ್ ಇತ್ತು. ಎಲ್ಲರೂ ತುಂಬ ಜನ ನನಗೂ ಕಮೆಂಟ್ಸ್ ಮಾಡ್ತಾಯಿದ್ರು, ಬ್ರೋ ಇಂಡಿಯಾ ಅಪ್ಲಿಕೇಶನ್ ಮಿಟ್ರೋನ್ ಅಂತಿದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ನಾವು ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಶುರು ಮಾಡಿದೋ, ಆಮೇಲೆ ಅದರ ಸೀಕ್ರೆಟ್ಸ್ ಎಲ್ಲ ಹೊರಗಡೆ ಬಂತು. ಸೊ ಇವಾಗ ಅದ್ರ ಕತೆ ಎಲ್ಲ ಹೊರಗಡೆ ಬಂದಮೇಲೆ ಆ ಒಂದು ಅಪ್ಲಿಕೇಶನ್ನ ಇದು ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ದಾರೆ. ಇವಾಗ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ಪ್ಲೇಸ್ಟೋರಲ್ಲಿ ಮಿಟ್ರೋನ್ ಅಂತ, ನಿಮಗೆ ಅಪ್ಲಿಕೇಶನ್ ಸಿಗೋದಿಲ್ಲ. ಸೊ ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ವಿಷಯನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತಲೇ ಈ ಒಂದು ವಿಡಿಯೋ ಮಾಡಿದ್ದು. ಸೊ ಫೈನಲ್ಲಾಗಿ ಮಿಟ್ರೋನ್ ಅಪ್ಲಿಕೇಶನ್ ಡಿಲೀಟ್ ಆಗಿದೆ, ಬ್ಯಾನ್ ಆಗಿದೆ ಪರ್ಮನೆಂಟಾಗಿ. ನೋಡಿ, ಯಾರೂ ಕೂಡ ಮಿಟ್ರೋನ ಬ್ಯಾನ್ ಆಗಬೇಕು ಅಂತ ಹ್ಯಾಶ್ಟ್ಯಾಗ್ ಮಾಡಲಿಲ್ಲ, ಟ್ರೆಂಡ್ ಮಾಡಲಿಲ್ಲ. ಯಾವುದು ಬ್ಯಾನ್ ಆಗಬೇಕು ಅದು ಬ್ಯಾನ್ ಆಗೇ ಆಗುತ್ತೆ.